ಕಾಕತಾಳಿಯನೋ ಏನು ನಾವೆಲ್ಲರೂ ಕೂಡ ಪೂಜೆ ಮಾಡ್ತಿದ್ದೀವಿ ಅವರು ಕೂಡ ಈ ಸಿನಿಮಾದಲ್ಲಿ ದೇವರಾಗಿ ಅದು ಕೂಡ ಅತಿಥಿ ಪಾತ್ರದಲ್ಲಿ ಒಂದಷ್ಟು ಟೈಮ್ ಅವ್ರು ಇರ್ತಾರೆ ಸಿನಿಮಾದಲ್ಲಿ ಅಂತ ಕೇಳ್ಪಟ್ಟಿದ್ದೀವಿ ಸೊ ಆ ದಿನಗಳ ಬಗ್ಗೆ ಎಲ್ಲೂ ಹೇಳದಂತ ವಿಚಾರಗಳನ್ನ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಶೂಟಿಂಗ್ ಸೆಟ್ ಆಗಿರ್ಬೋದು ನಾನು ಈ ಫಿಲಮ್ ನಾನು ಮಾಡಿದ ಐತಿ ಡೇಸ್ ಮಾಡಿದೀವಿ ಅಪ್ಪು ಸರ್ ಒಂದು ನಲ್ವತ್ತರಿಂದ ನಲವತ್ತೈದು ನಿಮಿಷ ಬರ್ತಾರೆ ಚಿತ್ರದಲ್ಲಿ ತುಂಬ ಅಂದರೆ ನನಗೇನು ಅಂದರೆ ತುಂಬ ಹೊಸಾದೇನಲ್ಲ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದು ಯಾಕಂದರೆ ಮುಂಚೆ ಎಲ್ಲ ಮಾಡಿದ್ದೀನಿ ಸೊ ನನಗೆ ಅದು ಒಂದು ಹೊಸಾದೇನಲ್ಲ ಬಟ್ ಅವ್ರು ಅವ್ರ ಚಿತ್ರದಲ್ಲಿ ನಾನು ಹೋಗಿ ಒಂದು ಚಿಕ್ಕ ಚಿಕ್ಕ ಪಾತ್ರಗಳು ಮಾಡ್ತಾ ಇದ್ದೆ ಬಟ್ ನನ್ನ ಚಿತ್ರದಲ್ಲಿ ಅವ್ರು ಬಂದೊಂದು ಕ್ಯಾಮೆ ಪ್ಲೇ ಮಾಡೋಕ್ಕೆ ಕೊಟ್ಟರಲ್ಲ ಐ ಥಿಂಕ್ ದಟ್ ಈಸ್ ಬಿಗ್ ಫಾರ್ಮಿ ಯಾಕೆ ಅಂದರೆ ವಾಪಸ್ ತಿರ್ಗಿ ನೋಡಿದಾಗ ಎರಡು ಸಾವಿರದ ಒಂದು ಎರಡರಲ್ಲಿ ಅಪ್ಪು ಫಿಲ್ಮ್ ರಿಲೀಸ್ ಆಗಿತ್ತು ಸೊ ಆ ಸಿನಿಮಾ ನೋಡ್ಕೊಂಡವರು ದೊಡ್ಡ ಫ್ಯಾನ್ ಆಗಿದ್ದು ಅವ್ರದ್ದು ಎಲ್ಲ ಸಿನಿಮಾ ಫಸ್ಟ್ ಡೇ ಫಸ್ಟ್ ನೋಡ್ತಾ ಇದ್ದೆ ಸೊ ಅದಾದಮೇಲೆ ಅವ್ರು ನನಗೆ ಪರಿಚಯ ಆಗ್ತಾರೆ ಅವ್ರ ಸಿನಿಮಾದಲ್ಲಿ ಅಷ್ಟೇ ವರ್ಕ್ ಮಾಡ್ತೀನಿ ಆಮೇಲೆ ನಾನೇ ಹೀರೋ ಹಾಕ್ತೀನಿ ನನ್ನ ಚಿತ್ರದಲ್ಲಿ ಅವರೆಲ್ಲೂ ಯಾವ ಚಿತ್ರದಲ್ಲೂ ಅವರ ಅತಿಥಿ ಪಾತ್ರಗಳ್ ಮಾಡಲಿ ಅಥವಾ ಇನ್ನೊಂದು ಕ್ಯಾಮೆ ಪ್ಲೇ ಮಾಡೋದಾಗಲಿ ಮಾಡಿಲ್ಲ ಸರ್ ಸೊ ಈ ಫಸ್ಟ್ ಟೈಮ್ ಈ ಥರ ಬಂದು ಮಾಡ್ತಾ ಇರೋದು ಸೊ ಅದು ತುಂಬ ಸ್ಪೆಷಲ್ ಅನಿಸುತ್ತೆ ನನಗೆ ಅಂದರೆ ಅಷ್ಟು ವರ್ಷ ಜರ್ನಿ ನೋಡಿದ್ರೆ ಅವ್ರ ಜೊತೆ ಅಷ್ಟೊಂದು ಅಸೋಸಿಯೇಟ್ ಆದನಲ್ಲ ಅನ್ನೋದೊಂದು ಬಹಳ ಖುಷಿ ಇದೆ ಸರ್ ನಿಮ್ಮ ಮತ್ತೆ ಅವರ ನಡುವಿನ ಬಾಂಡಿಂಗ್ ಹೇಗಿತ್ತು ಸೊ ಇವಾಗ ಮತ್ತೆ ಅದೇ ಹೇಳ್ತೀನಿ ನಾನು ಎಲ್ಲೂ ಹೇಳದಂತ ವಿಚಾರ ಏನಾರು ಇದ್ರೆ ದಯವಿಟ್ಟು ಶೇರ್ ಮಾಡ್ಕೊಳ್ಳಿ ಹೆಂಗಿದ್ರಿ ಅವನು ಫಸ್ಟ್ ಮೀಟ್ ಮಾಡಿದ್ದಾಗಿರ್ಬಹುದು ಅಲ್ಲಿಂದ ಇಲ್ಲಿಯವರೆಗೆ ಅಪ್ಪು ಸರ್ ಫಸ್ಟ್ ನೋಡಿದ್ದು ನಾನು ಜಿಮ್ ಅಲ್ಲಿ ಸದಾಶಿವ ಅಫಿನಿಟಿ ಅಂತ ಒಂದು ಜಿಮ್ ಇದೆ ಸೊ ಅಲ್ಲಿ ವರ್ಕೌಟ್ ಮಾಡುತ್ತೆ ಅಲ್ಲಿ ಸೇರ್ಕೊಂಡೆ ನಾನು ಅಲ್ಲಿ ಒಂದಿನ ಡೋರ್ ಓಪನ್ ಆಗಿ ಸುಬ್ಬಂತ ಒಬ್ರು ಫಾಸ್ಟಾಗಿ ಹಿಂಗೆ ಬರ್ತಾರೆ ಒಂದು ಮಿಂಚು ಬಂದಂಗೆ ಬರ್ತಾರೆ ಒಂದಾಗ ಸಡನ್ನಾಗಿ ನೋಡ್ಬಿಟ್ಟು ಸ್ಮೈಲ್ ಮಾಡ್ಕೊಂಡು ಹಾಯ್ ಅಂದ್ಬಿಟ್ಟು ಹೋಗಿಬಿಡ್ತಾರೆ ಅವ್ರ ಅವ್ರು ಹೆಂಗೆ ಅಂದರೆ ಯಾರು ನೋಡಿದ್ರು ಹಾ ಹೇಳ್ತಾರೆ ಸ್ಮೈಲ್ ಮಾಡ್ಬಿಟ್ಟು ಹಾಯ್ ಹೇಳೋದು ನಮಗೆ ಹಿಂಗೆ ನಮಗೇನು ಫೀಲ್ ಅಂದ್ರೆ ಅಯ್ಯೋ ಅಪ್ಪು ಸರ್ ನನ್ನನ್ನು ನೋಡ್ಬಿಟ್ರು ಸ್ಮೈಲ್ ಮಾಡ್ಬಿಟ್ರು ಹಾಯ್ ಹೇಳ್ಬಿಟ್ರು ಸೊ ಅದು ಫಸ್ಟ್ ನಾನು ಅವ್ರದ್ದು ಇದು ನೋಡಿದ್ವಿ ಅದಾದಮೇಲೆ ಐ ಥಿಂಕ್ ಒಂದು ಮ್ಯಾರಥಾನ್ ಓಡಿದ್ವಿ ಸದಾಶಿನಗರ ಅವರು ಜಿಮ್ಮಿಂದ ಐ ಥಿಂಕ್ ಟಿಲ್ ಎಚ್ ಎಲ್ ಏರ್ಪೋರ್ಟ್ ಆತತ್ರ ಒಂದು ಮ್ಯಾರಥಾನ್ ಒಂದು ಹನ್ನೆರಡು ಕಿಲೋಮೀಟ್ರ್ ನಾನು ರನ್ನಿಂಗ್ ಇತ್ತು ಸಂಡೇ ಮಾರ್ನಿಂಗ್ ಎಲ್ಲ ಒಟ್ಟಿಗೆ ಓಡಿದ್ವಿ ಸೊ ನಾನು ಅಪ್ಪ ಓಡ್ಕೊಂಡು ಹೋಗ್ತಾ ಹೋಗ್ತಾಯಿದ್ದೆ ರೋಡಲ್ಲಿ ಅವ್ರ ಸೊ ತುಂಬ ಮಾತಾಡ್ತಾ ಇದ್ದೆ ಅವಾಗ ಅವಾಗ ಹೇಳಿದೆ ಹಂಗೆ ನಾನು ನಮ್ಮದು ಚಾಮರಾಜನಗರ ನಾನು ನಮ್ಮ ತಾಯಿಯವರು ತಂದೆಯವರೆಲ್ಲ ಚಾಮರಾಜನಗರ ಸೊ ಅವ್ರದ್ದು ಚಾಮರಾಜನಗರ ಸೊ ಓ ನಮ್ಗೆ ನಗರದೂ ಹಂಗೆ ಅಂತ ಅಲ್ಲಿ ಪರಿಚಯ ಸ್ವಲ್ಪ ಮಾತಾಡೋಕ್ಕೆ ಸ್ಟಾರ್ಟ್ ಆಗಿದೆ ಅದಾದಮೇಲೆ ಅಷ್ಟೆಂಡರ್ ಸೇರಿಕೊಂಡೆ ಅವ್ರ ಚಿತ್ರದಲ್ಲೇ ಜಾಕಿ ಆಗ್ಬೋದು ಹುಡುಗರು ಆಗ್ಬೋದು ಸೊ ಅದ ಅಲ್ಲಿ ತುಂಬ ಅಂದರೆ ತುಂಬ ಕ್ಲೋಸ್ ಆದ್ವಿ ಸೊ ಅಂದರೆ ಎರಡು ಸಿನಿಮಾನ ಒಟ್ಟಿಗೆ ಇದ್ವಿ ಅಲ್ಲಿ ಮಾಡ್ತಾ ಇದ್ದಿದ್ದು ಆ್ಯಂಡ್ ಅವ್ರು ಹೆಂಗೆ ಅಂದರೆ ನಾನು ಸ್ಟ್ಯಾಂಡ್ರೈಡ್ ಟ್ರೀಟೇ ಮಾಡ್ತಿಲ್ಲ ಫ್ರೆಂಡ್ ಸೊ ಇನ್ನು ಇವನ್ ತುಂಬ ಸಲ ನಾನು ಒಂದು ಸಲ ಕಾರ್ ತೊಗೊಂಡೋಗಿರ್ತಿರ್ಲಿಲ್ಲ ನಾನು ಸ್ಟ್ಯಾಂಡ್ರೈಡ್ ಅವಾಗ ಅಪ್ಪು ಸರದನ್ನ ಹೆಬಾನ ಡ್ರಾಪ್ ಮಾಡ್ತೀನಿ ಅಂತ ಬಂದು ಅವ್ರ ಮನೆಗೆ ಅವ್ರು ಇಳ್ಕೊಂಡು ನನ್ನ ಅವ್ರು ನಮ್ಮ ಮನೆಗೆ ಡ್ರಾಪ್ ಮಾಡ್ಸೋರು ಕಾರಲ್ಲಿ ಸೊ ಈ ಥರ ಎಲ್ಲ ಇತ್ತು ಅದಾದಮೇಲೆ ಐ ತಿಂಕ್ ಕೃಷ್ಣರುಕ್ಮಣಿ ಸೀರಿಯಲ್ ಜಾಯ್ನ್ ಆಗಬೇಕಂದಾಗ ನನಗೆ ಆಫರ್ ಬಂತು ಬಂದಾಗ ನಾನು ಅಪ್ಪು ಸರ್ಗೆ ಕೇಳ್ತೀನಿ ಆವಾಗ ಜಾಕಿ ಶೂಟಿಂಗ್ ನಡೀತಾ ಇತ್ತು ಹೀಗೆ ನನಗೆ ಕೃಷ್ಣರಕ್ಮಣಿ ಸೀರಿಯಲ್ ಅಂತ ಕೇಳ್ತಾ ಇದ್ದಾರೆ ಏನು ಮಾಡಲಿ ಅಂತ ಡೂ ಇಟ್ ಮ್ಯಾನ್ ನೀವು ಯಾವನು ಮಾಡು ಬಿಡಬೇಡ ಅವಕಾಶ ಬಂದಿರೋದು ಬಿಕಾಸ್ ನೀನು ಈಗ ಡ್ಯಾನ್ಸ್ ಫೈಟು ಕಲಿತಾ ಇದೆಯಾ ಅದನ್ನು ಹೆಂಗೆ ಮಾಡ್ತೀನಿ ಅಂತ ಗೊತ್ತು ಆ್ಯಕ್ಟಿಂಗ್ ಹಿಂಗೆ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲಲ್ಲ ಸೊ ಹೋಗು ನೀನು ಮಾಡು ಗೊತ್ತಾಗುತ್ತೆ ನೀನು ಆ್ಯಕ್ಟಿಂಗಲ್ಲಿ ಎಲ್ಲಿ ನಿಂತಿದ್ಯಾ ಅನ್ನೋದೊಂದು ಸ್ಕಿಲ್ ಗೊತ್ತಾಗುತ್ತೆ ಅಂತ ಆವಾಗ ನಾನು ಸೀರಿಯಲ್ ಮಾಡಿದ್ದು ಅಲ್ಲಿ ತನಕ ನಾನು ಸೀರಿಯಲ್ ಮಾಡೋ ಐಡಿಯಾ ನೀವು ಬರ್ ಸಿನಿಮಾ ಮಾಡಬೇಕು ಅಂತ ತಲೆಲ್ಲಿದ್ದಿತ್ತು ಆಮೇಲೆ ಸೀರಿಯಲ್ ಮಾಡಿದ್ದು ಅದಾದಮೇಲೆ ಅವರು ಅದನ್ನು ನೋಡಿ ಸಾಕಷ್ಟು ಸಲ ಮಾತಾಡಿದ್ದಾರೆ ರೂಪಣಿ ಸೀರಿಯಲ್ ಒಂದೆರಡು ಎಪಿಸೋಡ್ ನೋಡಿದರು ಸೊ ಆಮೇಲೆ ಮದರಂಗಿನ ಅವರೇ ಬಂದು ಐ ತಿಂಕ್ ಅದು ಮುಹೂರ್ತ ಮಾಡ್ಕೊಟ್ಟಿದ್ದವ್ರೆ ಆಡಿಯೋ ಲಾಂಚ್ ಮಾಡ್ಕೊಟ್ಟಿದ್ದವ್ರೆ ಅದಾದಮೇಲೆ ಚಾರ್ಲಿ ಮುಹೂರ್ತ ಪುಸರ ಮಾಡಿಕೊಟ್ಟಿದ್ದು ಸಾಕಷ್ಟು ಚಿತ್ರ ಆಮೇಲೆ ನಾನು ದೊಡ್ಡ ಮನೆ ಹುಡುಗ ಹೋಗಿ ಮಾಡಿದೆ ಐ ಥಿಂಕ್ ಅದು ಹಂಗೆ ಇದೆ ಆಮೇಲೆ ಇನ್ಫ್ಯಾಕ್ಟ್ ಲವ್ ಮಾಕ್ಟೆಲ್ ಮಾಡಿದ್ಮೇಲೂ ನಾನು ಟ್ರೈಲರ್ ತಗೊಂಡೋಗಿ ಅಪ್ಪ ಸರ್ ತೋರಿಸಿದ್ದೆ ಹೀಗೆ ಡೈರೆಕ್ಟ್ ಮಾಡ್ತಿದ್ದೀನಿ ಇದು ಸಿನಿಮಾ ಇಲ್ಲೋ ಪತ್ತೇನೇ ಇಲ್ಲ ಅಂದ್ರೆ ಆಲ್ಮೋ ಆಲ್ಮೋಸ್ಟ್ ನಾನು ಎಂಟತ್ತು ತಿಂಗಳು ಸಿಕ್ಕಿರಲಿಲ್ಲ ಅವ್ರಿಗೆ ಫೋನ್ ಮಾಡಿಲ್ಲ ಸಿಕ್ಕಿರಲಿಲ್ಲ ಯಾಕಂದರೆ ನನ್ನ ಲವ್ ಮಾಕ್ಟೆಲ್ ಇದ ಇದರಲ್ಲಿ ಎಲ್ಲೋ ಇಲ್ಲೋ ಇಲ್ಲೋ ಬಿಟ್ಟಿದ್ದೆ ದಿನ ನಾನು ಇಲ್ಲೆಲ್ಲ ಹಿಂಗೆ ಹಿಂಗೆ ಹೌದಾ ನೋಡಿ ಫುಲ್ ಖುಷಿಯಾಗಿ ಏ ಆಲ್ ದಿ ಬೆಸ್ಟ್ ಮ್ಯಾನ್ ಹಂಗೆ ಅಂತ ಏನಾದ್ರು ಬೇಕಾದ್ರೆ ಹೇಳು ಆಮೇಲೆ ಲವ್ ಮಾಕ್ಟೇಲ್ ಸಿನಿಮಾ ರಿಲೀಸ್ ಆದಮೇಲೂ ಐ ತಿಂಕ್ ಸೆಕೆಂಡ್ ವೀಕ್ಗೆ ಫೋ ಮತ್ತೆ ಫೋನ್ ಮಾಡ್ತಾರೆ ಅಪ್ಪು ಸರ್ ಮಾಡಿ ಹೆಂಗೆ ಆಗ್ತಿದೆ ಕಲೆಕ್ಷನು ಚೆನ್ನಾಗಿ ಎಲ್ಲ ಚೆನ್ನಾಗಿದೆ ಅಂತಿದೆ ಹೆಂಗೆ ಆಗ್ತಿದೆ ಕಲೆಕ್ಷನ್ ನೀನು ಸೇಫಾ ಮತ್ತೆ ಹಿಂಗೆ ಇನ್ವೆಸ್ಟ್ ಮಾಡಬೇಡ ಎಲ್ಲ ರಿಸ್ಕು ನೀನು ಆ್ಯಕ್ಟು ಬರ್ರಿ ಆ್ಯಕ್ಟ್ ಮಾಡು ಡೈರೆಕ್ಟ್ ಮಾಡೋ ಮಾಡಿ ಡೈರೆಕ್ಟ್ ಮಾಡು ಬಟ್ ಬೇರೆಯವ್ರ ಪ್ರೊಡ್ಯೂಸರು ಮಾಡೋ ಕೊಡೋ ನೀನು ರಿಸ್ಕ್ ಮಾಡಿ ತೊಗೊಬೇ ಇದೆಲ್ಲ ಯಾಕಂದರೆ ಅವರು ಭಯ ಏನಾದ್ರು ಒಂಚೂರು ಹೆಚ್ಚು ಮಾಡಿಬಿಟ್ರೆ ಅಂತ ಆಮೇಲೆ ಇಲ್ಲಲ್ಲ ಸೇಫು ನನ್ನೇನು ತೊಂದರೆ ಇಲ್ಲ ಯಾಕೆ ರಿಟರ್ನ್ಸ್ ಬಂತು ಅಂದಾಗ ಓಕೆ ಓಕೆ ಕೊಟ್ಟು ಓಕೆ